ಹಲೋ ಸ್ನೇಹಿತರೆ, ನಾನು ಭಾರತಿ. www.learnlikeachildren.blogspot.com ನಿಂದ ಇವತ್ತು SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ಗಣಿತ ವಿಷಯದ ಪರೀಕ್ಷೆಯನ್ನು ಬರೆಯುವಾಗ ನಿಮಗೆ ಬೇಕಾಗಿರುವಂತಹ ಅತ್ಯಂತ ಮುಖ್ಯವಾದಂತಹ ಸೂಪರ್ ಡೂಪರ್ ಸಲಹೆಗಳು 6. ಈ 6 ಟಿಪ್ಸನ್ನು ನಾನು ಇವತ್ತು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಈ 6 ಟಿಪ್ಸನ್ನು ನೀವು ಉಪಯೋಗಿಸ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ಪಡಿತಾ ಇರುವಂಥ ಅಂಕಗಳಿಗಿನ ಹೆಚ್ಚಿನ ಅಂಕಗಳನ್ನು ನೀವು ಖಂಡಿತ ಪಡಿತೀರಾ. ಜೊತೆಗೆ ಪರೀಕ್ಷಾ ಸಮಯದಲ್ಲಿ ಉಂಟಾಗುವಂತಹ ಸ್ಟ್ರೆಸ್ ಮತ್ತು ಗೊಂದಲಗಳನ್ನು ಇಲ್ಲಿ ನೀವು ಉಪಾಯಗಳಿಂದ ಬಗೆಹರಿಸ್ಕೊಳ್ತೀರಾ. ಜೊತೆಗೆ ಈ ಸ್ಟ್ರೆಸ್ ಮತ್ತು ಸ್ಟ್ರೈನ್ ನಿಮಗೆ ಪರೀಕ್ಷಾ ಸಮಯದಲ್ಲಿ ಆಗೋದಿಲ್ಲ ಅನ್ನೋಂಥ ಗ್ಯಾರಂಟಿಯನ್ನು ನಾನು ಕೊಡ್ತೀನಿ. ಇವತ್ತಿನ ವಿಡಿಯೋ ಪೂರ್ತಿ ನೋಡಿ, ಜೊತೆಗೆ ಈ ಟಿಪ್ಸನ್ನು ನೀವು ಉಪಯೋಗಿಸ್ಕೊಳ್ಳಿ ಅನ್ನೋ ಒಂದು ಸಲಹೆಯ ಮೂಲಕ ನಾನು ಇವತ್ತಿನ ನನ್ನ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ಹಾಗಾದರೆ ಮೊದಲನೆಯ ಟಿಪ್ ನೋಡೋಣ. ಟಿಪ್ ನಂಬರ್ 1, ಲೆಕ್ಕಗಳಂತೆ ಸೂತ್ರಗಳನ್ನು ಕಲಿಯಬಾರದು. ಹಾಗಂದ್ರೇನು? ಲೆಕ್ಕ ಕಲಿಯೋದು ಒಂದೇ, ಸೂತ್ರ ಕಲಿಯೋದು ಒಂದೇ ಅಂತ ಇದ್ದೀರಾ? ಖಂಡಿತ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಲೆಕ್ಕಗಳಿಗೆ ನೀವು ಕೊಡುವುದಕ್ಕಿಂತ 100 ಪಟ್ಟು 1000 ಪಟ್ಟು ಹೆಚ್ಚಿನ ಮಹತ್ವವನ್ನು ಸೂತ್ರಗಳಿಗೆ ಕೊಡಬೇಕು. ಹಾಗಾದರೆ ಸೂತ್ರಗಳು ತುಂಬ ಇಂಪಾರ್ಟೆಂಟ್ ಅಂದಂಗಾಯಿತು ಲೆಕ್ಕದಕ್ಕಿಂತ. ಯಾಕೆ ಯಾಕೆ ಅಂತ ಹೇಳಿದ್ರೆ, ಸೂತ್ರದಿಂದನೇ ಲೆಕ್ಕ ಪ್ರಾರಂಭ ಆಗುತ್ತೆ. ಒಂದು ಸೂತ್ರವನ್ನು ಬರ್ಕೊಂಡು ಅದರಲ್ಲಿ ಬೆಲೆ ತುಂಬಿ ಸುಲಭ ರೂಪಕ್ಕೆ ತಂದರೆ 2 ಅಂಕಗಳು ಬರ್ತವೆ, ಲೆಕ್ಕ ಮುಗೀತದೆ. ಆದರೆ ಸೂತ್ರವನ್ನೇ ತಪ್ಪು ಬರ್ಕೊಂಡ್ರಿ ಅಂದರೆ ನಿಮ್ಮ ಪೂರ್ತಿ 2 ಅಂಕಗಳು ಹೊರಟೋಗ್ತವೆ. ಆದ್ದರಿಂದ ಲೆಕ್ಕಗಳಿಗಿಂತನೂ ಸೂತ್ರಗಳು ಅತಿ ಮುಖ್ಯ. ಹಾಗಾದರೆ ಈ ಸೂತ್ರವನ್ನು ಕಲಿಯೋದಕ್ಕೆ ವಿಶೇಷವಾದಂಥ ವಿಧಾನ ಇದೆಯಾ? ಖಂಡಿತ ಇದೆ. ನೀವು ಲೆಕ್ಕವನ್ನು ಮಾಡಬೇಕಾದಾಗ ನೇರವಾಗಿ ಸೂತ್ರವನ್ನು ಬರ್ಕೊಂಡು ಬೆಲೆ ತುಂಬ್ತೀರ. ಆದರೆ ಆ ಸೂತ್ರವನ್ನು ಬರೀಬೇಕಾದಾಗ ನಾನು ಬರಿತಾ ಇರುವಂಥ ಸೂತ್ರ ಸರಿ ಇದೆಯಾ ಅನ್ನೋದನ್ನು ಒಂದು ಕ್ಷಣ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಪರೀಕ್ಷೆಯಲ್ಲಿ. ಜೊತೆಗೆ ಕಲಿಬೇಕಾದಾಗಲೂ ಕೂಡ ಸೂತ್ರವನ್ನು ಒಂದು ಸಲ ಬರೆದ ಮೇಲೆ ನಿಮ್ಮ ಮೂಲ ಸೂತ್ರದೊಂದಿಗೆ ಅದನ್ನು ಹೋಲಿಸಿ ನೋಡಬೇಕು. ಈಗ an=a+n-1×d ಅಂತ ನೀವು ಬರೆದಾಗ an ಅಂದರೆ ಏನು? n ಕಾಲತ್ರ ಇದೆ, ಇದು n ಏದ್ ಮುಂದೆ ಇಲ್ಲ. a ಕಾಲತ್ರ n ಯಾಕೆ ಬರೆದ್ರು? ಹಂಗಂದ್ರೆ ಏನು? = a ಪ್ಲಸ್ ಇದೆ ಇಲ್ಲಿ, ಅಕಸ್ಮಾತ್ ನೀವು ಪ್ಲಸ್ ಜಾಗಕ್ಕೆ ಇಂಟು ಹಾಕೊಂಡ್ರೆ ಅಂದರೆ ಪೂರ್ತಿ ಲೆಕ್ಕ ತಪ್ಪಾಗುತ್ತೆ. ಜೊತೆಗೆ n-1 ಅನ್ನು ಬ್ರಾಕೆಟಲ್ಲೇ ಬರೀಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಡಿದು ಜೊತೆ ಗುಣಿಸಲ್ಪಡ್ತದೆ, ಎನ್ ಹಂಗೆ ಉಳ್ಕೊಂಡ್ಬಿಡ್ತದೆ. ಆದ್ದರಿಂದ n-1 ಎರಡೂ ಸೇರೇನೆ ಒಂದು ಪದ ಅದು. ಸೋ ಇಲ್ಲಿ ನಾವು ಬ್ರಾಕೆಟ್ ಹಾಕಬೇಕು. ಇಂಥ ಸೂಕ್ಷ್ಮತೆಗಳನ್ನು ನಾವು ನಿಧಾನಕ್ಕೆ ಕಲಿಬೇಕಾಗುತ್ತೆ. ಇದನ್ನು ನಾವು ಲೆಕ್ಕದ ಹಾಗೆ ಸುಮ್ಮನೆ ಬರೆದ್ವಿ, ಸಣ್ಣ ಪುಟ್ಟ ಮಿಸ್ಟೇಕ್ ಬರೆದು ಮಾಡಿಬಿಟ್ವಿ ಅಂತ ಹೇಳಿದ್ರೆ ಪೂರ್ತಿ ಲೆಕ್ಕ ತಪ್ಪಾಗುತ್ತೆ. ಹಿಂಗಾಗೋದಕ್ಕೆ ಕಾರಣವೂ ಕೂಡ ಒಂದಿದೆ ಸ್ನೇಹಿತರೆ. ಯಾಕೆಂದರೆ ಸೂತ್ರವನ್ನು ಎಂಡ್ ಪ್ರಾಡಕ್ಟ್ ಅಂತ ಕರೀತಾರೆ. ಯಾವುದೋ ಒಂದು ತತ್ವವನ್ನು ಅವರು ಈ ರೀತಿ ರಿಪ್ರೆಸೆಂಟ್ ಮಾಡಿರ್ತಾರೆ, ಇದು ಎಂಡ್ ಪ್ರಾಡಕ್ಟ್. ಈ ಎಂಡ್ ಪ್ರಾಡಕ್ಟ್ ಇರೋದ್ರಿಂದ ಇದನ್ನು ಮಾತ್ರನೇ ನಾವು ಕಲಿತಾ ಇರೋದ್ರಿಂದ ಇದರಲ್ಲಿ ಮಿಸ್ಟೇಕ್ಸ್ ಆಗೋದು ಸಹಜ. ಯಾಕೆ ಅಂದರೆ ಇದು ಹೇಗೆ ಉಟ್ಕೊಳ್ತು, ಈ ಎ ಎಲ್ಲಿಂದ ಬಂತು, an ಎಲ್ಲಿಂದ ಬಂತು ಅಂತ ನಾವು ಸೂತ್ರವನ್ನು ಬರೀಬೇಕಾದಾಗ ವಿಚಾರ ಮಾಡೋದಿಲ್ಲ, ಡೈರೆಕ್ಟಾಗಿ ಬರ್ಕೊಂಡ್ಬಿಡ್ತೀವಿ. ಆದರೆ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ಬರೀಬೇಕಾದ್ರೆ ಮೆಕ್ಯಾನಿಕಲಾಗಿ ಹಾಗೆ ಬರೀರಿ, ಬಟ್ ಕಲಿಬೇಕಾದಾಗ ನೀವು ತಲೆಯಲ್ಲಿ ಇದು ಹೇಗೆ ಬಂತು, ಯಾಕೆ ಬಂತು ಅನ್ನೋದನ್ನು ಖಂಡಿತ ತುಂಬಿ ನಿಮ್ಮ ಪರೀಕ್ಷಾ ಸಮಯದಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ. ಸೊ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಸೂತ್ರವನ್ನು ಬರೀಬೇಕಾದಾಗ ಜಾಗರೂಕರಾಗಿರಿ. ನನ್ನ 20 ವರ್ಷ ನಾನು ಪೇಪರ್ ವ್ಯಾಲ್ಯೂಯೇಷನ್ಗೆ ಹೋಗಿರುವಂಥ ಅನುಭವವನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ವಿದ್ಯಾರ್ಥಿಗಳು 4 ಅಂಕದ ಪ್ರಶ್ನೆಗೆ ಉತ್ತರ ಬರೆದಿರ್ತಾರೆ, ಫಾರ್ಮುಲಾ ತಪ್ಪು ಮಾಡ್ಕೊಂಡ್ಬಿಟ್ಟಿರ್ತಾರೆ, 1 ಅಂಕವನ್ನು ಪಡ್ಕೊಳ್ತಾರೆ, 3 ಅಂಕಗಳನ್ನು ಮಿಸ್ ಮಾಡ್ಕೊತಾರೆ. ಅದು 1 ಅಂಕ ಎಲ್ಲೋ ಒಂದಷ್ಟು ಸ್ಟೆಪ್ಸ್ ಕರೆಕ್ಟ್ ಮಾಡಿರೋದಕ್ಕೆ ಸಿಕ್ಕಿರ್ತದೆ, ಬಿಟ್ಟರೆ ಕೆಲವು ಜನ 4 0 ತೆಗೆದಿರೋದು ಉಂಟು. ಯಾಕೆ ಹಂಗಾಗುತ್ತೆ ಅಂದಾಗ,
ಸೂತ್ರದಲ್ಲಿ ಮಿಸ್ಟೇಕ್ ಆಗಿರ್ತದೆ, ಪೂರ್ತಿ ಲೆಕ್ಕ ತಪ್ಪಾಗುತ್ತೆ. ಸೊ ನಿಮಗೆ ಈಗ ಸೂತ್ರದ ಮಹತ್ವ ಗೊತ್ತಾಗಿರ್ಬೇಕು ಸ್ನೇಹಿತರೆ. ನಾನು ಸೂತ್ರಗಳನ್ನು ಹೇಗೆ ಕಲಿಬೇಕು ಅನ್ನೋದ್ರ ಮೇಲೆ ಒಂದು ವಿಡಿಯೋ ಈಗಾಗಲೇ ಮಾಡಿದ್ದೀನಿ, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಸೂತ್ರಗಳನ್ನು ಹೇಗೆ ಕಲಿಬೇಕು ಅನ್ನೋದನ್ನು ಆ ವಿಡಿಯೋದಲ್ಲಿ ನೀವು ಖಂಡಿತ ಒಂದ್ಸಲ ನೋಡಿ. ಜೊತೆಗೆ ಎಷ್ಟು ಸೂತ್ರಗಳಿದ್ದಾವೆ ಅನ್ನೋದನ್ನು ಒಂದು ಬಿಳಿ ಹಾಳೆ ಮೇಲೆ ಬರೆದು ಪ್ರತಿಯೊಂದು ಸೂತ್ರ ಹೇಗೆ ಬಂತು ಅನ್ನೋದನ್ನು ನೀವು ಕಲಿತಾನೆ ಕಲ್ತುಬಿಟ್ಟಿರ್ತೀರ, ಆ ಹಾಳೆನಲ್ಲಿ ಬರೆಯೋದು ಬೇಡ. ಸೂತ್ರಗಳ ಪಟ್ಟಿ ಮಾಡ್ಕೊಳ್ಳಿ ಹೀಗೆ. ಸೂತ್ರ ನಂಬರ್ ಒನ್ an is equal to a plus n minus 1 into d. ಸೂತ್ರ ನಂಬರ್ ಟು sn is equal to a plus l ಹೊರಗಡೆ n by 2. ಹೀಗೆ ಸೂತ್ರಗಳಿರ್ತವೆ. ಸೂತ್ರ ನಂಬರ್ ಒನ್, ಸೂತ್ರ ನಂಬರ್ ಟು ಅಂತ ಒಂದು ಬಿಳಿ ಹಾಳೆನಲ್ಲಿ A4 ಸೈಜ್ ಹಾಳೆನಲ್ಲಿ ಬರೆದು ಒಂದೊಂದು ಸೂತ್ರಕ್ಕೂ ಒಂದೊಂದು ಕಲರ್ ಹಾಕಿ ಇಲ್ಲಿ ಇದನ್ನು ನ್ಯೂಮೋನಿಕ್ಸ್ ಅಂತಾರೆ ಸ್ನೇಹಿತರೆ. ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಉತ್ತಮವಾದಂಥ ವಿಧಾನ ಇದು. ಏನು ಮಾಡಿ ಅಂತ ಹೇಳಿದ್ರೆ, ನಿಮಗೆ ಇಷ್ಟವಾಗಿರುವಂತಹ ಒಂದೊಂದು ಪ್ರಾಣಿ ಅಥವಾ ಒಂದು ಹೂವಿನ ಚಿತ್ರಗಳನ್ನು ಪಕ್ಕಕ್ಕೆ ಅಂಟಿಸಿ. ನಿಮಗೆ ಇಲ್ಲಿ ಕಮಲದ ಹೂ ಇಷ್ಟ ಆಯಿತು ಅಂದರೆ ಇಲ್ಲಿ ಒಂದು ಕಮಲದ ಚಿತ್ರವನ್ನು ಅಂಟಿಸಿ. ಕಮಲವನ್ನು ನೋಡಿದ ತಕ್ಷಣ ನಿಮಗೆ an is equal to a plus n minus 1 into d ಅಂತ ಒಂದ್ಸಲ ಹೇಳಿ, ಕಮಲ ನೋಡಿ ಇದನ್ನು ಹೇಳಬೇಕು. ಈಗ ಇದಕ್ಕೆ ನೆಕ್ಸ್ಟು ನಿಮಗೆ ಗುಲಾಬಿ ಇಷ್ಟ ಆಯಿತು ಅಂತ ಅಂದ್ಕೊಳ್ಳಿ, ಒಂದು ಗುಲಾಬಿ ಹೂವಿನ ಚಿತ್ರವನ್ನು ಇಲ್ಲಿ ಅಂಟಿಸಿ, ಈ ಗುಲಾಬಿ ಹೂವಿನ ಜೊತೆ ಇದನ್ನು ಹೋಲಿಕೆ ಮಾಡಿ ಜ್ಞಾಪಕ ಇಟ್ಕೊಳ್ಳಿ. ಸೊ ಈ ರೀತಿ ಸೂತ್ರಗಳನ್ನು ನೀವು ಪರ್ಫೆಕ್ಟಾಗಿ ಬರೆಯೋದನ್ನು ಕಲಿರಿ. ಬರೆದ ಮೇಲೆ ಕ್ರಾಸ್ ವೆರಿಫೈ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಟಿಪ್ ನಂಬರ್ 2, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ. ಹೌದು, ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಥವಾ ಒಂದಕ್ಕಿಂತ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದು ಕಡ್ಡಾಯ ಅಂತಲೇ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಯಾರಿಗೆ ಒಂದು ಸಲ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಅನುಭವ ಇರ್ತದೋ ಅವರೇ ಪಬ್ಲಿಕ್ ಪರೀಕ್ಷೆಯಲ್ಲಿ ಕಾನ್ಫಿಡೆಂಟ್ ಆಗಿ ಉತ್ತರಗಳನ್ನು ಬರೆದು ಪ್ರಶ್ನೆ ಪತ್ರಿಕೆಯನ್ನು ಪೂರ್ತಿ ಮುಗಿಸಬಲ್ಲರು. ನಮ್ಮ ಶಾಲೆಯಲ್ಲಿ ಶಿಕ್ಷಕರು ನಮಗೆ ಪ್ರೀ ಎಕ್ಸಾಮ್ ಪೇಪರ್ಸ್ ಅಂದರೆ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಬರೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಸಂತೋಷ. ಇನ್ ಕೇಸ್ ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಬರೆಯೋಕ್ಕಾಗಿಲ್ಲ, ಅಲ್ಲಿ ಪ್ರಿಪ್ರೇಟ್ರಿ ಎಕ್ಸಾಮ್ ಮಾಡಿದಾಗ ನೀವು ಇನ್ನೂ ಪೂರ್ತಿ ಸಿಲೆಬಸ್ಸನ್ನು ಓದ್ಕೊಂಡಿರಲಿಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ನನ್ನವೇ ಸುಮಾರು ಒಂದು 3-4 ಮಾಡೆಲ್ ಕ್ವಶನ್ ಪೇಪರ್ ಇದ್ದಾವೆ, ಅದರಲ್ಲಿ ಯಾವುದಾದ್ರೂ ಒಂದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಮನೆಯಲ್ಲಿ ಒಂದು ಪರೀಕ್ಷಾ ಕೊಠಡಿಯ ವಾತಾವರಣವನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಒಂದು ಗಡಿಯಾರವನ್ನು 3 ಗಂಟೆಗೆ ಅಲಾರಾಮ್ ಇಟ್ಕೊಳ್ಳಿ, ಇಟ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಮುಂದಿಟ್ಕೊಂಡು ಉತ್ತರಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿ ಸ್ನೇಹಿತರೆ. ಇದರಿಂದ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಮತ್ತು ಮನಸ್ಸನ್ನು ಪೂರ್ತಿ 3 ಗಂಟೆ ಫೋಕಸ್ಡ್ ಹೇಗೆ ಇಟ್ಕೋಬೇಕು ಅನ್ನೋದು, ಜೊತೆಗೆ ಅದರಲ್ಲಿ ಬರುವಂಥ ಸಣ್ಣ ಸಣ್ಣ ಗೊಂದಲಗಳನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಹೇಗೆ ನಿವಾರಿಸ್ಕೋಬೇಕು ಅನ್ನೋದಕ್ಕೆ ಇದು ನಿಮಗೆ ಒಂದು ಉತ್ತಮವಾದಂಥ ಅನುಭವವನ್ನು ಕೊಡುತ್ತೆ ಸ್ನೇಹಿತರೆ. ಜೊತೆಗೆ ನಾನು ಇನ್ನೊಂದು ನಿಮಗೆ ಒಂದು ಹೆಜ್ಜೆ ಮುಂದುವರೆದು ಸಹಕಾರ ಕೊಡೋಣ ಅಂತ ಒಂದು ಈ ಆಫರನ್ನು ಕೊಡ್ತಾ ಇದ್ದೀನಿ. ಯಾರು 80 ಅಂಕಗಳಿಗೆ ಪೂರ್ತಿ ಪ್ರಶ್ನೆ ಪತ್ರಿಕೆಯನ್ನು ಬರೀತಿರೋ ಅವರು ತಮ್ಮ ಪ್ರಶ್ನೆ ಪತ್ರಿಕೆಯನ್ನು ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡಿ ನಿಮ್ಮ ಹೆಸರನ್ನು ಬರೆದು ನನ್ನ ಮೇಲ್ ಐಡಿಗೆ ನೀವು ಕಳಿಸಿದ್ದೇ ಆದರೆ ಅಷ್ಟೊಂದು ಪೇಪರ್ಗಳಲ್ಲಿ ಒಂದು 4 ಪೇಪರ್ಗಳನ್ನು ನಾನು ಕರೆಕ್ಷನ್ ಮಾಡಿ, ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹೆಸರನ್ನು ಹೇಳಲ್ಲ, ಪರವಾಗಿಲ್ಲ ನನ್ನ ಹೆಸರು ಹೇಳಿ ಅಂತ ಹೇಳಿದ್ರೆ ನಿಮ್ಮ ಹೆಸರನ್ನು ಹೇಳಿ ನೀವು ಹೇಗೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀರಾ, ಅದರಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೀರಾ, ಏನು ಮಾಡಿದ್ರೆ ಇನ್ನೂ ನಿಮ್ಮ ಉತ್ತರ ಪತ್ರಿಕೆ ಉತ್ತಮ ಆಗ್ತಿತ್ತು, ಏನು ಮಾಡಿರೋದ್ರಿಂದ ನೀವು ಅಂಕಗಳನ್ನು ಕಳ್ಕೊಂಡಿದ್ದೀರಾ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ನಿಮಗೆ ಇಷ್ಟ ಇದ್ದರೆ ಖಂಡಿತ ನನಗೆ ನೀವು ಬರೆದಂಥ ಉತ್ತರ ಪತ್ರಿಕೆಯನ್ನು ಪೋಸ್ಟ್ ಮಾಡಬಹುದು ಥ್ರೂ ಜಿಮೇಲ್, ಮೇಲಿಂದನೇ ನೀವು ನನಗೆ ಕಳಿಸಿ, ನೀವು ಕಳಿಸಿರುವಂಥ ಪತ್ರಿಕೆಯನ್ನು ನಾನು ವ್ಯಾಲ್ಯೂಯೇಷನ್ ಮಾಡಿ ಕೊಡ್ತೀನಿ ಸ್ನೇಹಿತರೆ. ಆದರೆ ಮೊದಲು ಬಂದಿರುವಂತಹ 4 ಪೇಪರ್ಗಳನ್ನು ಮಾತ್ರ ನಾನು ಕರೆಕ್ಷನ್ ಮಾಡ್ತೀನಿ, ಯಾಕೆ ಅಂದರೆ ಕಳಿಸಿರುವಂಥ ಎಲ್ಲ ಪೇಪರನ್ನು ವ್ಯಾಲ್ಯೂಯೇಟ್ ಮಾಡೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಸ್ನೇಹಿತರೆ. ಸೊ 4 ಪೇಪರ್ಗಳನ್ನು ನಾನು ಕರೆಕ್ಟಾಗಿ ಮಾಡಿ ಅದರಲ್ಲಿರುವಂಥ ಡ್ರಾಬ್ಯಾಕ್ಸನ್ನು ನಾನು ಎಲ್ಲರೊಂದಿಗೆ ಚರ್ಚೆ ಮಾಡ್ತೀನಿ. ಹೆಸರು ಹೇಳು ಅಂದರೆ ನಾನು ಹೆಸರನ್ನು ಹೇಳ್ತೀನಿ, ಅನೌನ್ಸ್ ಮಾಡ್ತೀನಿ, ಬೇಡ ಅಂತ ಹೇಳಿದ್ರೆ ನಿಮ್ಮ ಹೆಸರನ್ನು ಗುಟ್ಟಾಗಿ ಇಡಲಾಗುತ್ತೆ, ಪತ್ರಿಕೆಯನ್ನು ಮಾತ್ರ ನಾನು ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ನಾನು ಒಬ್ಬ ಶಿಕ್ಷಕಿ ಆಗಿರೋದ್ರಿಂದ, ಗಣಿತ ಪ್ರಶ್ನೆ ಪತ್ರಿಕೆ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಹೋಗೋದ್ರಿಂದ ನನ್ನ 20 ವರ್ಷದ ಅನುಭವವನ್ನು ನೀವು ಉಪಯೋಗಿಸ್ಕೊಳ್ಳಿ ಅಂತ ನಾನು ಈ 2ನೇ ಟಿಪ್ನ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಟಿಪ್ ನಂಬರ್ 3,
ಗಣಿತವನ್ನು ಅಧ್ಯಯನ ಮಾಡುವಾಗ ಪಠ್ಯವಸ್ತುವಿನಲ್ಲಿರುವ ಘಟಕವಾರು ನಿಗದಿಯಾಗಿರುವ ಅಂಕಗಳನ್ನು ಗಮನದಲ್ಲಿರಲಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಿಮಗೆ ಒಟ್ಟು 15 ಘಟಕಗಳಿದ್ದಾವೆ. ಈ 15 ಘಟಕಗಳಿಗೆ ನಮ್ಮ SSLC ಪರೀಕ್ಷಾ ಮಂಡಳಿ ಅಂಕಗಳನ್ನು ನಿಗದಿ ಮಾಡಿದೆ. ಈಗ ಉದಾಹರಣೆಗೆ ಪ್ರೊಬ್ಯಾಬಿಲಿಟಿ ಅಂದರೆ ಸಂಭವನೀಯತೆ ಘಟಕಕ್ಕೆ 3 ಅಂಕಗಳು, ವಿಸ್ತೀರ್ಣ ಮತ್ತು ಘನಫಲಗಳಿಗೆ 7 ಅಂಕಗಳು ನಿಗದಿಯಾಗಿದ್ದಾವೆ. ಈಗ ನೀವೇ ಯೋಚನೆ ಮಾಡಿ, 3 ಅಂಕಗಳಿರುವಂಥ ಘಟಕಕ್ಕೆ ಎಷ್ಟು ಸಮಯವನ್ನು ನಿಗದಿ ಮಾಡಬೇಕು, 7 ಅಂಕಗಳಿರುವಂಥ ಘಟಕಕ್ಕೆ ನಾವು ಎಷ್ಟು ಸಮಯವನ್ನು ನಿಗದಿ ಮಾಡ್ಕೋಬೇಕು ಅಂತ ಓದಬೇಕಾದಾಗ, ಅಧ್ಯಯನ ಮಾಡಬೇಕಾದಾಗ. ಈಗ ಉದಾಹರಣೆಗೆ ನೀವು 1 ಗಂಟೆಯಲ್ಲಿ ಸಂಭವನೀಯತೆ ಘಟಕವನ್ನು ಓದಿ ಮುಗಿಸ್ತೀರಿ ಅಂತ ಅನ್ನೋದಾದರೆ, ಅದರ ಹೆಚ್ಚು ಕಮ್ಮಿ 2.5 ಪಟ್ಟು ಹೆಚ್ಚಿನ ಸಮಯವನ್ನು ನೀವು ವಿಸ್ತೀರ್ಣಗಳು ಮತ್ತು ಘನಫಲಕ್ಕೆ ಕೊಡಬೇಕಾಗುತ್ತೆ. ಈಗ 3 ಅಂಕಗಳು ಬೇಕಾದಾಗ 1 ಗಂಟೆ ಓದ್ತೀರಿ, 6 ಅಂಕಗಳು ಬೇಕು ಅಂದರೆ 2 ಗಂಟೆ ಓದಬೇಕು, 7 ಅಂಕಗಳಿರೋದ್ರಿಂದ ಇನ್ನೂ 1/2 ಗಂಟೆ ಹೆಚ್ಚಿಗೆ ಓದಬೇಕಾಗುತ್ತೆ. ಆದ್ದರಿಂದ ಈ ಘಟಕಕ್ಕೆ ವಿಸ್ತೀರ್ಣಗಳು ಮತ್ತು ಘನಫಲ ಘಟಕಕ್ಕೆ ನೀವು ಅಂದಾಜು 2.5 ಗಂಟೆಗಳಷ್ಟು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಅಂಕಗಳನ್ನು ನಿಗದಿ ಮಾಡಿಕೊಂಡು ಓದೋದ್ರಿಂದ ಇದನ್ನೇ ನಾವು ಹೇಳೋದು ಸ್ಮಾರ್ಟ್ ಸ್ಟಡಿ ಅಂತ. ಇಲ್ಲ ಅಂತ ಹೇಳಿದ್ರೆ ಬರೋ 3 ಅಂಕಗಳಿಗೆ ಇಡೀ ದಿನ ನಾವು ಸಂಭವನೀಯತೆ ಪಾಠವನ್ನು ತುಂಬ ಡೀಪಾಗಿ ಅಕ್ಷರ ಸಹ ಓದಿಕೊಂಡು ಅದ್ರ ಬದಲು ವಿಸ್ತೀರ್ಣಗಳು ಮತ್ತು ಘನಫಲಗಳನ್ನು ಲೈಟಾಗಿ 1 ಅವರಲ್ಲಿ ಓದಿ ಮುಗಿಸ್ಬಿಟ್ವಿ ಅಂದರೆ ಇದರಲ್ಲಿ ತುಂಬ ಪಠ್ಯಕ್ರಮ ಉಳ್ಕೊಂಬಿಡುತ್ತೆ, ಪಠ್ಯವಸ್ತು ಉಳ್ಕೊಂಬಿಡುತ್ತೆ, ಇದರಲ್ಲಿ ಅನಾವಶ್ಯಕವಾಗಿ ಹೆಚ್ಚಿನ ವಿಷಯ ನಮ್ಮ ತಲೆಯಲ್ಲಿ ಹೋಗಿ ತುಂಬ್ಕೊಂಬಿಡುತ್ತೆ. ಸೊ ಇದರಲ್ಲಿ ಅಬ್ಬಬ್ಬ ಅಂದರೆ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಬರೋದ್ರಿಂದ ಎಲ್ಲೆಲ್ಲಿ 2 ಅಂಕದ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ ಅದನ್ನು ನೋಡ್ಕೊಂಬಿಟ್ಟು ಆ ರೀತಿಯಾಗಿ ನೀವು ಓದೋದ್ರಿಂದ ಸ್ಮಾರ್ಟ್ ಸ್ಟಡಿ ಅಂತ ಇದನ್ನೇ ಹೇಳೋದು. ನಿಮ್ಮ ಟೈಮು ಸೇವ್ ಆಗುತ್ತೆ, ಜೊತೆಗೆ ನಿಮಗೆ ಓದಿದ್ರಿಂದ ಹೆಚ್ಚಿಗೆ ಅಂಕಗಳನ್ನು ಕೂಡ ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಲೆಕ್ಕಗಳನ್ನು ಹಂತ ಹಂತವಾಗಿ ಬಿಡಿಸಿ ಅನ್ನೋದು ಟಿಪ್ ನಂಬರ್ 4. ಲೆಕ್ಕವನ್ನು ಹಂತ ಹಂತವಾಗಿ ಹೇಗೆ ಬಿಡಿಸೋದು ಅಂತ ಹೇಳಿದ್ರೆ, ನೀವು ಏನೆಲ್ಲ ಲೆಕ್ಕವನ್ನು ಬಿಡಿಸ್ಬೇಕಾದ್ರೆ ಕೆಲಸವನ್ನು ಮಾಡ್ತಿರೋ ಅದೆಲ್ಲವೂ ಕೂಡ ವ್ಯಾಲ್ಯೂಯೇಷನ್ ಮಾಡೋರಿಗೆ ಗೊತ್ತಾಗಬೇಕು ನೀವು ಏನು ಮಾಡಿದ್ದೀರಾ ಅಂತ. ಸೊ ನೀವು ನಿಮ್ಮ ಉತ್ತರ ಪತ್ರಿಕೆಯನ್ನು ಈ ರೀತಿ ಇದೆ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ, ಯಾವುದೋ ಒಂದು 22ನೇ ಪ್ರಶ್ನೆಗೆ ನೀವು ಉತ್ತರ ಬರಿತಾ ಇದ್ದೀರಾ, ಹೀಗೆ ಮಾರ್ಕ್ ಮಾಡ್ಕೊಂಡಿದ್ದೀರಾ. ಮಾಡಿಕೊಂಡಾಗ ಒಂದು ಸೂತ್ರ ಇರುತ್ತೆ, AN=A+N-1×D ಅಂತ ಒಂದು ಸೂತ್ರ ಇದೆ. ಈ ಸೂತ್ರವನ್ನು ಬರ್ಕೊಂಡು ಬೆಲೆಗಳನ್ನು ತುಂಬಬೇಕು. ಕ್ವಶನ್ ಪೇಪರಿಂದ ಏನು ಮಾಡ್ತೀರಿ, ಡೈರೆಕ್ಟಾಗಿ ತೊಗೊಂಡ್ಬಿಟ್ಟು ಎನಲ್ಲಿ 3 ಬರೀತೀರಿ. ಎನ್ನ ಬೆಲೆ 5 ಅಂತ ಇರುತ್ತೆ, ಮರ್ತು ಬಿಟ್ಟು ಡಿನ ಬೆಲೆ 4 ಇಲ್ಲಿ ಬರೆದು ಎನ್ನ ಬೆಲೆಯನ್ನು ತೊಗೊಂಡು ಹೋಗಿ 5 ಯಾವುದೋ ಒಂದು ಇಲ್ಲಿ ಬರೀತೀರ. ಏನಾಯಿತು, ಎನ್ನ ಬೆಲೆ ಡಿಗೋಯ್ತು, ಡಿನ ಬೆಲೆ ಎನ್ನಿಗೆ ಬಂತು. ಸೊ ಈ ಮಿಸ್ಟೇಕ್ ಯಾಕಾಗುತ್ತೆ ಅಂತ ಹೇಳಿದ್ರೆ, ಬೇಡ ಕ್ವಶನ್ ಪೇಪರ್ ನೋಡಿ ನಿಧಾನಕ್ಕೆ A=3 N=5 ಹಾಗೆ D=4 ಅಂತ ಒಂದ್ಸಲ ನೀವು ಇದನ್ನು ನೋಟ್ ಮಾಡ್ಕೊಂಡ್ರಿ ಅಂದರೆ ಸೂತ್ರವನ್ನು ಬರಿಬೇಕಾದಾಗ ಸೈಕಾಲಜಿಕಲಿ AN=3 ಅಂತ ನೀವು ನ್ಯಾಯವಾಗಿ ಇಲ್ಲಿ ಬರೆದ್ಬಿಡ್ತೀರಾ. ಎನ್ ಅಂದರೆ 4 ಅಲ್ಲ 5 ಅಂತ ನೀವು ಅಲ್ಲಿಗೆ ತೊಗೊಂಡು ಹೋಗಿ ಬರೀತೀರಾ, ಇಲ್ಲೇ ಕೆಲಸ ಮಾಡ್ತೀರಾ. ಇನ್ನೊಂದು, ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಪಕ್ಕದಲ್ಲಿ ಒಂದು ಕಚ್ಚಾ ಅಂತ ಒಂದು ಕಾಲಮ್ ಹಾಕೊಂಬಿಡಿ. ಈ ರೀತಿ ಕಚ್ಚಾ ಅಂತ ಹೆಡ್ಡಿಂಗ್ ಹಾಕಿಬಿಡಿ. ಏನೇ ಗುಣಿಸೋದು ಬಾಕ್ಸೋದು ಏನೇ ಕೆಲಸ ಇದ್ದರೂ ಕೂಡ ನೀವು ಈ ಭಾಗದಲ್ಲಿ ಮಾಡ್ಕೊಳ್ಳೋದ್ರಿಂದ ಅಕಸ್ಮಾತ್ ನಿಮ್ಮ ಉತ್ತರದಲ್ಲಿ ಸ್ಮಾಲ್ ಎರರ್ ಆದರೆ ಗುಣಿಸುವಲ್ಲಿ, ಈಗ 15×4 ಅಂತ ಇರುತ್ತೆ, ನೀವು ಗುಣಿಸಿರ್ತೀರ ಎಲ್ಲಿ ಕೊನೆ ಪೇಜಲ್ಲಿ, ನಿಮ್ಮ ಉತ್ತರ ಪತ್ರಿಕೆಯ ಕೊನೆ ಪೇಜಲ್ಲಿ ಗುಣಿಸಿರ್ತೀರ, 4×20 ^2 4×4 ^2 6 ಹೀಗೆ ಬರೆದಿರ್ತೀರ, 60 ಅಲ್ಲಿರುತ್ತೆ. ಆದರೆ ಅಲ್ಲಿಂದ ಇಲ್ಲಿಗೆ ಕಾಪಿ ಮಾಡ್ಕೊಳ್ಳುವಾಗ ಒಂದೊಂದ್ಸಲ 50 ಅಥವಾ 65 ಹಾಗೆ ಏನೋ ಒಂದು ಕಾಪಿ ಮಾಡ್ಕೊಂಡ್ಬಿಟ್ಟಿರ್ತೀರ. ಅಂಥ ಸಂದರ್ಭದಲ್ಲಿ ಆ ಮಿಸ್ಟೇಕ್ ಆಗಬಾರ್ದು ಅಂತ ಹೇಳಿದ್ರೆ ಪಕ್ಕದಲ್ಲೇ ಗುಣಿಸಬಾರ್ದು, ಪಕ್ಕದಲ್ಲಿ ಕಚ್ಚಾ ಕೆಲಸ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಸೊ ಮುಕ್ಕಾಲು ಹಾಳೆನಲ್ಲಿ ಲೆಕ್ಕ ಮಾಡ್ತಾ ಹೋಗಿ ಕಾಲು ಹಾಳೆಗೆ ಅದಕ್ಕೆ ಸಂಬಂಧಪಟ್ಟಂಥ ಗುಣಾಕಾರ ಭಾಗಾಕಾರಗಳನ್ನು ಮಾಡಿ ತಪ್ಪೇನೂ ಆಗಲ್ಲ. ಈ ಪೇಜಲ್ಲಿ ನೋಡಿ ಇಲ್ಲಿ ಬರೆಯೋದ್ರಿಂದ ಮಿಸ್ಟೇಕ್ಸ್ ಕಮ್ಮಿ ಆಗುತ್ತೆ, ಕೊನೆ ಪೇಜಿಂದ ನೋಡಿ ನೀವು ಇಲ್ಲಿ ಕಾಪಿ ಮಾಡಿಕೊಂಡಾಗ ಮಿಸ್ಟೇಕ್ಸು ಜಾಸ್ತಿ ಆಗುತ್ತೆ ಸ್ನೇಹಿತರೆ, ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಟಿಪ್ ನಂಬರ್ 5,
ನಿಮ್ಮ ಉತ್ತರಗಳನ್ನು ಹೈಲೈಟ್ ಮಾಡಿ. ಇದು ತುಂಬ ಸಿಂಪಲ್ ಟಿಪ್ ಅಂತ ಅನಿಸುತ್ತೆ, ಆದರೆ ನೀವು ನೋಡಿ ಯಾರು 80-ಕ್ಕೆ 80 ಅಂಕಗಳನ್ನು ತೆಗೆದಿರ್ತಾರೋ ಆ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಯನ್ನು ನಾವು ಪರೀಕ್ಷೆ ಮಾಡಿದಾಗ ಎಷ್ಟು ಶುದ್ಧವಾಗಿರುತ್ತೆ ಮತ್ತು ಎಷ್ಟು ಕ್ಲಿಯರ್ ಆಗಿರ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಮಿಸ್ಟೇಕ್ಸ್ ಒಂದೂ ಕೂಡ ಇರೋದಿಲ್ಲ. ಅವರು ಹೇಗೆ ಬರೀತಾರೆ ಅಂತ ಹೇಳಿದ್ರೆ, ನೀವು ಅವರಷ್ಟೇ ಓದಿರ್ತೀರ ಸ್ನೇಹಿತರೆ, ಆದರೆ ಎಕ್ಸ್ಪ್ರೆಷನ್ ಉತ್ತರ ಪತ್ರಿಕೆಯಲ್ಲೇ ಉತ್ತರಗಳನ್ನು ಬರಿಬೇಕಾದಾಗ ನೀವು ಪೂರ್ತಿ ಅದನ್ನು ಚಿತ್ತು ಕಾಟು ಮಾಡಿ ಯಾವುದೋ ಮೂಲೆಯಲ್ಲಿ ಉತ್ತರವನ್ನು ಸೇರಿಸಿದಾಗ ಮೌಲ್ಯಮಾಪಕರಿಗೂ ಕೂಡ ಅದು ನಿಮಗೆ ಅವರಿಗೆ ಗೊಂದಲ ಅನಿಸ್ಬಿಟ್ಟು ಕೆಲವು ಸಲ ನಿಮ್ಮ ತುಂಬ ಸೂಕ್ಷ್ಮವಾದಂಥ ಜಾಗಗಳಲ್ಲಿ ಬರೆದಂಥ ಉತ್ತರಗಳು ಕಾಣದೇ ಹೋಗ್ಬೋದು. ಆದ್ದರಿಂದ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ರೆಡ್ಡಿಂಗ್ ಬಳಸಬಾರ್ದು. ಪರೀಕ್ಷೆಯಲ್ಲಿ ಉತ್ತರಗಳನ್ನು ಬರಿಬೇಕಾದಾಗ ರೆಡ್ಡಿಂಗ್ ಪ್ರಯೋಗವನ್ನು ಮಾಡಬೇಡಿ ಸ್ನೇಹಿತರೆ. ಅದರ ಬದಲು ಈಗ ಉದಾಹರಣೆಗೆ ನಿಮಗೆ ಡಿ ಈಕ್ವಲ್ ಟು 3 ಅಂತ ಈ ರೀತಿ ಉತ್ತರ ಬರುತ್ತೆ ಕೊನೆಗೆ ಪೂರ್ತಿ ಲೆಕ್ಕ ಮಾಡಿದ ಮೇಲೆ. ಇದಕ್ಕೆ ನಿಮ್ಮ ಬ್ಲೂ ಅಥವಾ ಬ್ಲ್ಯಾಕ್ ಕಲರ್ ಪೆನ್ನಲ್ಲೇ ಹೀಗೆ ಬಾಕ್ಸ್ ಹಾಕಿ. ಬಾಕ್ಸ್ ಹಾಕಿದಾಗ ಈ ಉತ್ತರ ಪರ್ಟಿಕ್ಯುಲರ್ ಆಗಿ ಎಲ್ಲ ಲೈನ್ಗಳಿಂದ ಇದು ಎದ್ದು ಕಾಣಿಸ್ತದೆ. ಕಂಡಾಗ ಮೌಲ್ಯಮಾಪನ ಮಾಡುವವರಿಗೂ ಕೂಡ ಒಂದು ಬೇಗ ಕ್ಲೂ ಐಡಿಯಾ ಸಿಗುತ್ತೆ, ಓ ಉತ್ತರ ಇಲ್ಲಿದೆ ಅಂತ ಅವ್ರು ಈ ರೀತಿ ಟಿಕ್ ಹಾಕ್ಕೊಳ್ತಾರೆ. ಸೊ ಇದನ್ನು ನೀವು ಗಮನದಲ್ಲಿಟ್ಟುಕೊಂಡು, ತುಂಬ ಸಿಂಪಲ್ ಟಿಪ್ ಬಟ್ ಇಟ್ ವರ್ಕ್ಸ್. ಸ್ನೇಹಿತರೆ, ಲಾಸ್ಟ್ ಬಟ್ ನಾಟ್ ಲೀಸ್ಟ್ 6ನೇ ಟಿಪ್ ಏನು ಅಂತ ಹೇಳಿದ್ರೆ, ಸಮಯದ ನಿರ್ವಹಣೆ ಸರಿಯಾಗಿರಲಿ. ಇದು ಉಳಿದ 5 ವಿಷಯಗಳಿಗೆ ಅಂದರೆ ನಿಮ್ಮ ಲ್ಯಾಂಗ್ವೇಜಸ್ ಆಗಿರ್ಬೋದು, ಸೋಷಿಯಲ್ ಸ್ಟಡೀಸ್, ಸೈನ್ಸ್ಗಿಂತನೂ ಗಣಿತದಲ್ಲಿ ಸಮಯದ ನಿರ್ವಹಣೆ ತುಂಬ ಚೆನ್ನಾಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕೊನೆ ಮೊಮೆಂಟಲ್ಲಿ ಪರೀಕ್ಷೆ ಇನ್ನು 10 ನಿಮಿಷ ಉಳಿದಿರ್ತದೆ, ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿಬಿಡುತ್ತೆ. ಇದು ಗಣಿತದಲ್ಲಿ ಮಕ್ಕಳು ಅನುಭವಿಸೋದೆ ಜಾಸ್ತಿ ನನ್ನ ಅನುಭವದ ಪ್ರಕಾರ. ಯಾಕೆ ಅಂತ ಹೇಳಿದ್ರೆ, ಒಂದು ಲೆಕ್ಕ ತಪ್ಪಾಯಿತು ಅಂತ ಹೇಳಿದಾಗ ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾನೆ, ಅದನ್ನು ಹೊಡೆದಾಕ್ಬಿಟ್ಟು ಇನ್ನೊಂದು ಸಲ ಬೇರೆ ಕಡೆ ಮಾಡುವಂಥ ಮುಂದಿನ ಪೇಜಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತಾನೆ. ಈ ರೀತಿ ಮಾಡ್ತಾ ಮಾಡ್ತಾ ಅವನು 2 ನಿಮಿಷಗಳಲ್ಲಿ ಮುಗಿಬೇಕಾಗಿರುವಂಥ ಲೆಕ್ಕಕ್ಕೆ 6-7 ನಿಮಿಷ ಖರ್ಚು ಮಾಡಿಬಿಟ್ಟಿರ್ತಾನೆ, ಅವನಿಗೆ ಗೊತ್ತೇ ಆಗಿರೋದಿಲ್ಲ. ಆದ್ದರಿಂದ ಈ 6-7 ನಿಮಿಷದಲ್ಲಿ 3 ಪ್ರಶ್ನೆಗಳು ಮುಗಿಬೇಕಾಗಿತ್ತು, ಆದರೆ ಒಂದೇ ಪ್ರಶ್ನೆ ಮುಗಿತು, ಇನ್ನೂ 2 ಪ್ರಶ್ನೆಗಳಷ್ಟು ಸಮಯವನ್ನು ಅವನು ಇಲ್ಲಿ ಉಪಯೋಗಿಸ್ಬಿಟ್ಟಿದ್ದಾನೆ. ಆಗ ಅವನಿಗೆ ಏನಾಗ್ತದೆ, ಕೊನೆಯ 39ನೇ ಪ್ರಶ್ನೆಗೆ ಹೋದಾಗ ಟೈಮ್ 3 ಮುಗಿದೋಗ್ಬಿಟ್ಟಿರ್ತದೆ, ಅವನಿಗೆ ಗೊತ್ತೇ ಆಗಲ್ಲ. ಅದು ಈ ನೋವು ಇದೆಯಾ ನೋಡಿ, ಸಮಯ ಸಾಕಾಗದಿರೋ ಪರೀಕ್ಷೆಯಲ್ಲಿ ಬಿಟ್ಟು ಬರುವಂಥದ್ದು ತುಂಬ ನೋವು ಕೊಡುತ್ತೆ ಸ್ನೇಹಿತರೆ. ದಯವಿಟ್ಟು ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಸಮಯ ನಿರ್ವಹಣೆ ಪಕ್ಕ ಆಗಬೇಕು ಅಂತ ಹೇಳಿದ್ರೆ ನೀವು ಪರೀಕ್ಷೆಗೆ ಹೋಗೋಕ್ಕೂ ಮುಂಚೆನೆ ಅನೇಕ ಅಂದರೆ ಜಾಸ್ತಿ ಪ್ರಿಪರೇಟರಿ ಪೇಪರ್ಗಳನ್ನು, ಯಾವುದೋ ಒಂದು ಮಾಡೆಲ್ ಕ್ವೆಶನ್ ಪೇಪರ್ಗಳನ್ನು ಇಟ್ಕೊಂಡು 3 ಸಮಯಾವಕಾಶವನ್ನು ತಗೊಂಡು ಬರೆಯೋದಕ್ಕೆ ಪ್ರಾರಂಭಿಸಿ. ಇದರಲ್ಲಿ ನಾನು ಕೊಡುವಂಥ ಟಿಪ್ ಏನು ಅಂತ ಹೇಳಿದ್ರೆ, 3 ಪೇಪರನ್ನು ನೀವು 2:45 ಮುಗಿಸೋದಕ್ಕೆ ಪ್ರಯತ್ನ ಮಾಡಿ. ಇದು ಮನೆಯಲ್ಲಿ, ಯಾವುದೇ ಕಾರಣಕ್ಕೂ ಪರೀಕ್ಷೆ ಟೈಮಲ್ಲಿ ಅಲ್ಲ. 2:45 ಮುಗಿಸಿ 15 ಉಳಿಸುವಂಥ ಪ್ರಯತ್ನವನ್ನು ಇಲ್ಲಿಂದನೇ ನೀವು ಮಾಡ್ತಾ ಹೋದ್ರಿ ಅಂದರೆ ಪರೀಕ್ಷೆಯಲ್ಲಿ ನಿಮಗೆ ಕೊನೆಯ 10 ಟೈಮನ್ನು ನೀವು ಉಳಿಸಲೇಬೇಕಾಗುತ್ತೆ. ಯಾಕೆ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದೀರಾ, ಎಲ್ಲ ಹಾಳೆಗಳನ್ನು ತುಂಬಿಸಿದ್ದೀರಾ, ಕ್ವಶನ್ ನಂಬರನ್ನು ಕರೆಕ್ಟಾಗಿ ಹಾಕಿದ್ದೀರಾ, ಮತ್ತು ನಿಮ್ಮ ರೂಮ್ ಇನ್ವಿಜಿಲೇಟರ್ ಹತ್ರ ಕರೆಕ್ಟಾಗಿ ಸೈನ್ ಮಾಡಿಸ್ಕೊಂಡಿದ್ದೀರಾ, ಎಲ್ಲವನ್ನು ಮತ್ತು ಅಡಿಷ್ನಲ್ ಶೀಟನ್ನು ತೊಗೊಂಡಾಗ ಅವುಗಳನ್ನು ಕೌಂಟ್ ಮಾಡಿ ಬರೆಯೋದಕ್ಕೆ ನಿಮಗೆ 10 ಟೆಕ್ನಿಕಲ್ ವರ್ಕಿಗೆ ಬೇಕೇ ಆಗುತ್ತೆ. ಆ ಸಮಯದ ಉಳಿತಾಯ ಮಾಡೋದನ್ನು ನೀವು ಇಲ್ಲಿಂದನೇ ಪ್ರಾಕ್ಟೀಸ್ ಮಾಡಿಕೊಳ್ಳೇಬೇಕಾಗುತ್ತೆ. ಆದ್ದರಿಂದ ಸ್ನೇಹಿತರೆ, ಸಮಯದ ನಿರ್ವಹಣೆ ಸರಿಯಾಗಿರಲಿ. 1 ಪ್ರಶ್ನೆಗೆ ಎಷ್ಟು ಸಮಯವನ್ನು ಕೊಡಬೇಕು, ಈ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಇನ್ನೂ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿರೀಕ್ಷಿಸಿ. ಕೇವಲ ಟೈಮ್ ಮ್ಯಾನೇಜ್ಮೆಂಟ್, 1 ಪ್ರಶ್ನೆಗೆ ಎಷ್ಟು ಸಮಯ ಕೊಡಬೇಕು, 2, 3, 4 ಎಷ್ಟು ಸಮಯವನ್ನು ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಬಟ್ ಇದು ಕೂಡ ಒಂದು ಮುಖ್ಯವಾದಂಥ ಟಿಪ್, ದಯವಿಟ್ಟು ನೆನಪಿಟ್ಕೊಳ್ಳಿ. ಸೊ ಈ 6 ಟಿಪ್ಸ್ಗಳು ನನಗೆ ಅತ್ಯಂತ ಮುಖ್ಯ ಅಂತ ಅನ್ನಿಸ್ತು, ನಾನು ಇದನ್ನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಥಮ್ಸ್ ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ. ಜೊತೆಗೆ ಇದೇ ರೀತಿಯ ವಿಡಿಯೋಗಳು ನಿಮಗೆ ಬೇರೆ ಯಾವುದಾದ್ರೂ ವಿಷಯದ ಮೇಲೆ ಗಣಿತದಲ್ಲೇ ಅಥವಾ ಬೇರೆ ಜನರಲ್ ಆಗಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ, ನಾನು ಮತ್ತೆ ಅದ್ರ ಮೇಲೆ ನಿಮಗೆ ವಿಡಿಯೋ ಮಾಡಿಕೊಡ್ತೀನಿ. ಜೊತೆಗೆ ನೀವು ಯಾವ ಪೇಪರನ್ನಾರು ಬರೀರಿ,
ಆ ಜೊತೆಗೆ ಕ್ವಶನ್ ಪೇಪರನ್ನು ಕೂಡ ಸ್ಕ್ಯಾನ್ ಮಾಡಿ ಆನ್ಸರ್ ಪೇಪರ್ ಕ್ವಶನ್ ಪೇಪರನ್ನು ನನ್ನ ಮೇಲ್ಗೆ ಮೇಲ್ ಮಾಡಿದ್ರೆ ನೀವು ಖಂಡಿತ ನಾನು ವ್ಯಾಲ್ಯೂಯೇಷನ್ ಮಾಡಿ ನಿಮಗಿಷ್ಟು ಅಂಕ ಬರುತ್ತೆ, ನೀವು ಈ ತಪ್ಪುಗಳನ್ನು ಅವಾಯ್ಡ್ ಮಾಡಿಕೊಂಡ್ರೆ ಇನ್ನೂ ನಿಮಗೆ ಇಷ್ಟು ಅಂಕ ಜಾಸ್ತಿ ಬರುತ್ತೆ ಅನ್ನೋದನ್ನು ನಾನು ಒಂದು ವಿಡಿಯೋ ಮಾಡಿ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಪೇಪರನ್ನು ನನಗೆ ಮೇಲ್ ಮಾಡಿ, ತೊಂದರೆ ಏನೂ ಆಗೋದಿಲ್ಲ. ನನ್ನ ಮೇಲ್ ಐ ಡಿ ನಾನು ಇಲ್ಲಿ ಸ್ಕ್ರೀನ್ ಕೆಳಗಡೆ ಇದೆ, ನೋಡ್ಕೊಂಬಿಡಿ. bharatimanur@gmail.com. ನನಗೆ ಈ ಅಡ್ರೆಸ್ಸಿಗೆ ನೀವು ಮೇಲ್ ಮಾಡಿದ್ರೆ ನಾನು ನಿಮಗೆ ಪೇಪರನ್ನು ವ್ಯಾಲ್ಯೂ ಮಾಡಿ ಕೊಡ್ತೀನಿ. ಸರಿ ಸ್ನೇಹಿತರೆ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಬೇರೆ ಟಿಪ್ಸ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.